ಅಮೇಝಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಗೋವಾದ ರಾಜಧಾನಿ ಪಣಜಿ ಹಾಗೂ ವಾಸ್ಕೋಡಗಾಮ ಈ ರಾಜ್ಯದ ಅತಿ ದೊಡ್ಡ ನಗರವಾಗಿದೆ. ಏಷ್ಯಾದ ಮೊದಲ ಪ್ರಿಂಟಿಂಗ್ ಮುದ್ರಣ ಯಂತ್ರವನ್ನು ಗೋವಾದ ಸೈಂಟ್ ಪೌಲ್ಸ್ ಕಾಲೇಜಿನಲ್ಲಿ 1956 ಸ್ಥಾಪಿಸಲಾಯಿತು. ಭಾರತದ ಅತಿ ಸಣ್ಣ ರಾಜ್ಯವಾದ ಗೋವಾವು ನಮ್ಮ ದೇಶದ ಅತಿ ಶ್ರೀಮಂತವಾದ ರಾಜ್ಯ. ಈ ರಾಜ್ಯದ ಪ್ರತಿಯೊಬ್ಬರ ಸರಾಸರಿ ಆದಾಯ 400,000 ಅಧಿಕವಾಗಿರುತ್ತದೆ. ಭಾರತದ ಮೊದಲ ವೈದ್ಯಕೀಯ ಶಾಲೆಯನ್ನು 1842 ಗೋವಾದ ಪಣಜಿಯಲ್ಲಿ ಪ್ರಾರಂಭಿಸಲಾಗಿತ್ತು. ಭಾರತದಲ್ಲೇ ಅತಿ ಹೆಚ್ಚು ಬಾರ್ಗಳನ್ನು ಹೊಂದಿರುವ ರಾಜ್ಯ ಗೋವಾ. ಇಲ್ಲಿ ಸುಮಾರು 7,000 ಅಧಿಕ ಸರ್ಕಾರದ ಪರವಾನಿಗೆ ಪಡೆದ ಬಾರ್ಗಳಿವೆ. ಭಾರತದಲ್ಲೇ ಅತಿ ಪ್ರಾಚೀನವಾದ ಕಲ್ಲು ಈ ರಾಜ್ಯದಲ್ಲೇ ಸಿಕ್ಕಿದೆಯಂತೆ. ಈ ಕಲ್ಲು ಸುಮಾರು 3,600 ಮಿಲಿಯನ್ ವರ್ಷಗಳಿಗೂ ಹೆಚ್ಚು ಹಳೆಯದಾಗಿದೆ. ಗೋವಾದಲ್ಲಿ 2-wheeler ಟ್ಯಾಕ್ಸಿ ತುಂಬಾ ಪ್ರಚಲಿತ. ಇದನ್ನು ಇಲ್ಲಿ ಪೈಲಟ್ಸ್ ಅಂತನೂ ಕರೆಯುತ್ತಾರೆ. ಟ್ಯಾಕ್ಸಿಗಿಂತ ಅತಿ ಕಡಿಮೆ ದರದಲ್ಲಿ ಇದರಲ್ಲಿ ಪ್ರಯಾಣಿಸಬಹುದು. ಎರಡು ಅಧಿಕೃತ ಭಾಷೆಗಳನ್ನೊಳಗೊಂಡ ಭಾರತದ ಏಕೈಕ ರಾಜ್ಯ ಗೋವಾ. ಕೊಂಕಣಿ ಮತ್ತು ಮರಾಠಿ ಇಲ್ಲಿನ ಎರಡು ಪ್ರಮುಖ ಭಾಷೆಗಳು. ಗೋವಾದ ನಿವಾಸಿಗಳು ಭಾರತದ ಪಾಸ್ಪೋರ್ಟ್ ಜೊತೆಗೆ ಪೋರ್ಚುಗೀಸ್ ಪಾಸ್ಪೋರ್ಟ್ ಕೂಡ ಮಾಡತಕ್ಕದ್ದು. ಸುಮಾರು 400 ವರ್ಷಗಳ ಕಾಲ ಗೋವಾ ರಾಜ್ಯವು ಪೋರ್ಚುಗೀಸರ ಅಧೀನದಲ್ಲಿತ್ತು. ನಂತರ 1961 ಭಾರತದ ಮಿಲಿಟರಿ ಪಡೆಯಿಂದ ಗೋವಾದ ಸ್ವಾತಂತ್ರ್ಯವಾಯಿತು. ಏಷ್ಯಾದ ಮೊದಲ ತೇಲಾಡುವ ನೃತ್ಯ ಹಡಗು ಗೋವಾದ ಪಣಜಿ ನಗರದಲ್ಲಿದೆ. ಗೋವಾದ ದೂಧ್ಸಾಗರ್ ಜಲಪಾತವು ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದ್ದು 310 ಮೀಟರ್ ಎತ್ತರದಿಂದ ನೀರು ಧುಮುಕುತ್ತಿದೆ. ಅನೇಕ ಚಿತ್ರಗಳ ರಮಣೀಯ ದೃಶ್ಯವಾದ ಈ ಜಲಪಾತವು ಪ್ರವಾಸೋದ್ಯಮದ ಪ್ರೇಕ್ಷಣೀಯ ಸ್ಥಳವಾಗಿದೆ. ಭಾರತದ ಒರಿಸ್ಸಾದ ನಂತರ ಅತಿ ಹೆಚ್ಚು ಆಲಿವ್ ರೋಡ್ಲೆ ಆಮೆಗಳು ಗೋವಾದಲ್ಲಿ ಕಂಡುಬರುತ್ತವೆ. ಗೋವಾವು ಭಾರತದ ಪ್ರವಾಸೋದ್ಯಮದಲ್ಲಿ ಅಗ್ರಸ್ಥಾನ ಪಡೆದುಕೊಂಡಿದ್ದು ಅತಿ ಹೆಚ್ಚು ರಮಣೀಯವಾದ ಸಮುದ್ರ ತೀರವನ್ನು ಹೊಂದಿದೆ. ಇಲ್ಲಿ ಸುಮಾರು 50 ಸುಂದರ ಬೀಚ್ಗಳು ಕಾಣಸಿಗುತ್ತವೆ. ಗೋವಾ ರಾಜ್ಯವು 33% ಅರಣ್ಯವನ್ನು ಹೊಂದಿದ್ದು ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಅರಣ್ಯ ಸಂಪತ್ತನ್ನು ಹೊಂದಿರುವ ರಾಜ್ಯವಾಗಿದೆ. ಏಷ್ಯಾದ ಮೊದಲ ಮತ್ತು ಏಕೈಕ ನೌಕಾವಾಯುಯಾನ ವಸ್ತು ಸಂಗ್ರಹಾಲಯ ಗೋವಾ ರಾಜ್ಯದಲ್ಲಿದೆ. ಪ್ರಪಂಚದ 6 ನೌಕಾವಾಯುಯಾನ ವಸ್ತು ಸಂಗ್ರಹಾಲಯದಲ್ಲಿ ಇದು ಕೂಡ ಒಂದು.